ಕರ್ನಾಟಕ ಚುನಾವಣಾ ವರ್ಷದಲ್ಲಿದೆ ಆರು ತಿಂಗಳ ಒಳಗಡೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿ ನಿಂತಿದೆ ಇದೇ ಸಂದರ್ಭದಲ್ಲೇ ರಾಷ್ಟ್ರೀಯ ರಾಜಕೀಯ ವಿಶ್ಲೇಷಕ ಅಂದರೆ ಅವರು ಕೇವಲ ಕರ್ನಾಟಕದ ಸಂಗತಿಗಳನ್ನು ಅಷ್ಟೇ ಅಲ್ಲ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿನ ರಾಜಕೀಯ ಸ್ಥಿತಿಗತಿಗಳನ್ನು ವಿದ್ಯಮಾನಗಳನ್ನು ಸಮೀಕ್ಷೆಗಳನ್ನು ಕೊಡುವಂತಹ ರಾಷ್ಟ್ರೀಯ ರಾಜಕೀಯ ವಿಶ್ಲೇಷಕರು ಅಭಿಷೇಕ್ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ತಮ್ಮ ಒಂದು ಪ್ರಾಜೆಕ್ಷನ್ ಅನ್ನು ಏನಾಗಬಹುದು ಕರ್ನಾಟಕದಲ್ಲಿ ಅನ್ನುವಂತಹ ಒಂದು ಸಮೀಕ್ಷೆಯನ್ನು ಹೊರಗೆಡದಿದ್ದಾರೆ ಅವರ ಪ್ರಕಾರ ಕರ್ನಾಟಕದಲ್ಲಿ ಏನಾಗಬಹುದು ಬಿ ಜೆ ಪಿ ಐದು ಎಡವಟ್ಟುಗಳನ್ನು ಮಾಡಿಕೊಳ್ಳದೆ ಹೋದರೆ ಬಿ ಜೆ ಪಿಗೂ ಲಾಭವಾಗಬಹುದು ಅನ್ನುವಂತಹ ಒಂದು ಸುಳಿವನ್ನು ಅಭಿಷೇಕ್ ಅವರು ಕೊಟ್ಟಿದ್ದಾರೆ ಹಾಗಿದ್ರೆ ಜೆ ಡಿ ಎಸ್ ಕತೆ ಏನಾಗಬಹುದು ಜೆ ಡಿ ಎಸ್ ಮೈ ಕೊಡವಿ ನಿಂತರೆ ಮತ್ತೊಮ್ಮೆ ಕಿಂಗ್ ಮೇಕರ್ ಆದರೂ ಅಚ್ಚರಿಯಿಲ್ಲ ಅಷ್ಟರ ಮಟ್ಟಿಗಿನ ಅವಕಾಶಗಳಿದೆ ಈ ಸಂದರ್ಭಕ್ಕೆ ಯಾಕಂದರೆ ಇವರು ಅಕ್ಟೋಬರ್ ಆರನೇ ತಾರೀಕು ಇಂಥದ್ದೊಂದು ಸರ್ವೆಯನ್ನು ಪಿನ್ ಮಾಡಿದ್ದಾರೆ ಯಾಕಂದರೆ ಭವಿಷ್ಯದಲ್ಲಿ ಸಾಕಷ್ಟು ಸಲ ಅದರ ಎಕ್ಸಾಂಪಲ್ ಕೊಡುವಂತಹ ಸಾಧ್ಯತೆಗಳಿದೆ ಹಾಗಿದ್ರೆ ಅಭಿಷೇಕ್ ಅವರ ಸಮೀಕ್ಷೆ ಏನು ಹೇಳ್ತಿದೆ ಅದನ್ನು ತೋರಿಸ್ತೀವಿ ಅದಕ್ಕೂ ಮುನ್ನ ಐದು ಎಡವಟ್ಟುಗಳು ಬಿ ಜೆ ಪಿ ಮಾಡಿಕೊಳ್ಳುವಂತಹ ಎಡವಟ್ಟುಗಳು ಏನಾಗಬಹುದು ಬಿ ಜೆ ಪಿಗೆ ನೋಡಿ ಎಡವಟ್ಟು ಒಂದು ಹಳೆ ಮೈಸೂರು ಭಾಗದಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಟ್ರೆ ಅದರ ಲಾಭ ಕಾಂಗ್ರೆಸ್ಗಾಗತ್ತೆ ಬಿ ಜೆ ಪಿಗಾಗಲ್ಲ ಜೆ ಡಿ ಎಸ್ಗೆ ನಷ್ಟ ಆಗತ್ತೆ ಪ್ರಗತಿ ಪ್ರತಿಮೆಯ ಹೆಸರಿನಲ್ಲಿ ಕೆಂಪೇಗೌಡರ ಪ್ರತಿಮೆ ಅನಾವರಣ ಮಾಡಿದಂತಹ ಬಿ ಜೆ ಪಿ ಒಕ್ಕಲಿಗೆ ಸಮುದಾಯದ ಮತಗಳನ್ನು ಸೆಳೆಯಲಿಕ್ಕೆ ಮಹತ್ವದ ಪ್ಲ್ಯಾನ್ ಮಾಡಿದೆ ಇದು ದಳದ ಮತಗಳನ್ನು ಬಿ ಜೆ ಪಿ ಕಸಿಬಹುದು ಅನ್ನುವಂತಹ ಒಂದು ಚರ್ಚೆ ಶುರುವಾಗಿದೆ ಒಂದನೇ ಎಡವಟ್ಟಿದು ಇದು ಬಿ ಜೆ ಪಿ ಭವಿಷ್ಯದ ದೃಷ್ಟಿಯಿಂದ ಮಾಡಿಕೊಂಡಿರುವಂತಹ ಪ್ಲಾನ್ ಇರಬಹುದು ಆದರೆ ಇದು ಎಡವಟ್ಟು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ ಸಾಧ್ಯತೆಗಳಿದೆ ಎಡವಟ್ಟು ಎರಡು ಗುಜರಾತ್ ಮಾದರಿಯ ಟಿಕೆಟ್ ಹಂಚಿಕೆ ಲೆಕ್ಕಾಚಾರ ನಡೀತಿದೆ ರಾಜ್ಯದಲ್ಲೂ ಕೂಡ ಸುಮಾರು ಮೂವತ್ತೆಂಟು ಶಾಸಕರಿಗೆ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡೋದು ಬೇಡ ಅವ್ರು ಗೆಲ್ಲೋದಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಬಿ ಜೆ ಪಿ ಹೊಸಬರಿಗೆ ಗಾಳ ಹಾಕ್ತಿದೆ ಒಂದು ವೇಳೆ ಅಂತಹ ಸ್ಥಿತಿ ನಿರ್ಮಾಣವಾದರೆ ಇವತ್ತು ಗುಜರಾತ್ನಲ್ಲಿ ನಲವತ್ತು ಹಾಲಿ ಶಾಸಕರು ಬಂಡೆದ್ದಿದ್ದಾರೆ ತಾವು ಚುನಾವಣೆಯಲ್ಲಿ ಬಿ ಜೆ ಪಿ ಟಿಕೆಟ್ ಸಿಗಲಿಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸ್ತೀವಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಅದೇ ರೀತಿಯ ಸ್ಪರ್ಧೆ ಇಲ್ಲಾದರೆ ಓಟ್ ಶೇರ್ ಆಗುತ್ತೆ ಅದು ಬಹುಪಾಲು ಕಡೆ ಕಾಂಗ್ರೆಸ್ಗೆ ಲಾಭವಾಗುತ್ತೆ ಎರಟ್ಟು ಮೂರು ಪಂಚಮಸಾಲಿ ಸಮಾಜದ ಆಕ್ರೋಶ ಯಾಕಂದರೆ ವಾಲ್ಮೀಕಿ ನಾಯಕ ಸಮುದಾಯ ಸೇರಿದಂತೆ ಎಸ್ ಟಿ ಸಮಾಜಕ್ಕೆ ಎಸ್ ಸಿ ಸಮಾಜಕ್ಕೆ ಮೀಸಲಾತಿ ಹೆಚ್ಚಳ ಮಾಡಿ ಬಿ ಜೆ ಪಿ ಸರ್ಕಾರ ಒಂದು ಹಂತಕ್ಕೆ ಜೇನಿಗೆ ಕೈ ಹಾಕಿ ಕೂತಿದೆ ಇಂತಹ ಸಂದರ್ಭದಲ್ಲೇ ನಮಗೂ ಕೂಡ ಎರಡು ಎ ಮೀಸಲಾತಿ ಕೊಡಿ ನಮ್ಮನ್ನು ಎರಡು ಎ ಕೆಟಗರಿಗೆ ಸೇರಿಸಿ ಅನ್ನುವಂತಹ ಪಂಚಮಸಾಲಿ ಸಮುದಾಯದ ಹೋರಾಟ ಏನಿದೆ ಹಕ್ಕೊತ್ತಾಯ ಏನಿದೆ ಇದು ಹಳೆ ಮೈಸೂರು ಭಾಗದಲ್ಲಿ ಇದು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ಕಿಡಿಯಂತೆ ಹೊತ್ಕೊಂಡು ದೊಡ್ಡ ಜ್ವಾಲೆಯಾಗಿ ಬೆಳೀತಾ ಇದೆ ಇದು ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಕೊಡಬಹುದು ಹಾನ್ಗಲ್ ಮತ್ತು ಪರಿಷತ್ ಚುನಾವಣೆಗಳಲ್ಲಿ ಸಾಕ್ಷಾತ್ ಬಸವಜಯ್ ಮೃತ್ಯುಂಜಯ ಶ್ರೀಗಳು ನಾವು ಟ್ರೈಲರ್ ತೋರಿಸಿದೀವಿ ಪಿಕ್ಚರ್ ಅಬಿ ಬಾಕಿ ಹೈ ಅನ್ನುವಂತಹ ಮಾತನ್ನು ಹೇಳಿದರು ಅಂತಹ ಒಂದು ಸ್ಥಿತಿ ನಿರ್ಮಾಣವಾದರೆ ಈ ಚುನಾವಣೆಯಲ್ಲಿ ಏನಾದರೂ ಆ ಸಮುದಾಯ ಬಿ ಜೆ ಪಿಯ ವಿರುದ್ಧ ನಿಂತರೆ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಎಡವಟ್ಟು ನಾಲ್ಕು ಬಿ ಜೆ ಪಿಗೆ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದನ್ನು ಯಾರೂ ಹೇಳಿಲ್ಲ ಸಿ ವೋಟರ್ ಸಮೀಕ್ಷೆ ಹೇಳಿದೆ ಇತ್ತೀಚೆಗೆ ಸಿ ವೋಟರ್ ಸಮೀಕ್ಷೆ ಯಾವ್ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಆಡಳಿತ ವಿರೋಧಿ ಅಲೆ ಇದೆ ಅಂದರೆ ಇಡೀ ದೇಶದಲ್ಲಿ ಎರಡನೇ ಪ್ಲೇಸಲ್ಲಿ ಬಸವರಾಜ ಬೊಮ್ಮಾಯಿಯವರು ಕರ್ನಾಟಕ ಇದೆ ಅಷ್ಟೇ ಅಲ್ಲ ಮೋದಿಯನ್ನು ವಿರೋಧಿಸುವಂತಹವರ ಪಟ್ಟಿ ಯಾವ ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಅಂದರೆ ಅಲ್ಲೂ ಕೂಡ ಎರಡನೇ ಪ್ಲೇಸಲ್ಲಿ ಕರ್ನಾಟಕ ಇದೆ ಮೊದಲನೇ ಪ್ಲೇಸಲ್ಲಿ ರಾಜಸ್ಥಾನ ಇದೆ ಜೊತೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಜೊತೆಯಲ್ಲಿ ಮೋದಿಯವರನ್ನೂ ಕೂಡ ಮೋದಿಯವರ ಮೇಲೂ ಕೂಡ ಜನ ಮುನಿಸಿಕೊಂಡಿದ್ದಾರೆ ಅನ್ನುವಂತಹ ಸಂಗತಿಯೂ ಕೂಡ ಬಿ ಜೆ ಪಿಯ ನಂಬರನ್ನು ಕಮ್ಮಿ ಮಾಡಿಸಬಹುದು ಎಡವಟ್ಟು ಐದು ಅತಿಯಾದ ಹಿಂದುತ್ವದ ನಡೆ ಬಿ ಜೆ ಪಿ ಪಾಲಿಗೆ ಕಷ್ಟವಾಗುತ್ತೆ ಕರ್ನಾಟಕದಲ್ಲಿ ಇದನ್ನು ಸಾಕ್ಷಾತ್ ಯಡಿಯೂರಪ್ಪ ಅವರು ಹೇಳಿದರು ಅಮಿತ್ ಶಾ ಅವರು ಕೂಡ ಹೇಳಿದರು ಆದರೂ ಕೂಡ ಬಿ ಜೆ ಪಿ ರಾಜ್ಯ ಘಟಕ ಒಂದಷ್ಟು ಜನ ಅತಿಯಾದ ಹಿಂದುತ್ವದ ನಡೆಯನ್ನೇ ಈ ಕ್ಷಣಕ್ಕೂ ಕೂಡ ಅನುಸರಿಸ್ತಿದ್ದಾರೆ ವಿಶೇಷ ಅಂದರೆ ಕರಾವಳಿಯಲ್ಲಿ ತಮ್ಮದೇ ಪಕ್ಷದ ಕಾರ್ಯಕರ್ತರಿಂದ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡಿದ್ರು ಅವರಿಂದಲೇ ಧಿಕ್ಕಾರದ ಘೋಷಣೆಯನ್ನು ಕೂಗಿಸ್ಕೊಂಡಿದ್ರು ಈ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಬಿ ಎಸ್ ವೈ ಮಾತನ್ನು ಕೇಳದೆ ಹೋದರೆ ಸ್ಥಳೀಯ ನಾಯಕತ್ವ ಮತ್ತು ಸ್ಥಳೀಯ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಇವರು ಮಾತಾಡದೆ ಹೋದರೆ ಬರೀ ಹಿಂದುತ್ವ ಹಿಜಾಬು ಹಲಾಲು ಅಂತ ಮಾತಾಡ್ಕೊಂಡು ಹೋದರೆ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅದು ಕಾಂಗ್ರೆಸ್ಗೆ ಲಾಭವಾಗುತ್ತೆ ಅನ್ನೋದನ್ನು ಅಭಿಷೇಕ್ ಅವರು ಹೇಳ್ತಿದ್ದಾರೆ ಜೊತೆಗೆ ಅವರು ಪ್ರಾಜೆಕ್ಟ್ ಮಾಡಿರುವಂತಹ ನಂಬರ್ಗಳೇನು ಅಂತ ನೋಡಿದ್ರೆ ಫೈನಲಿ ಬಿ ಜೆ ಪಿ ತೊಂಬತ್ತೆರಡು ಸ್ಥಾನ ಪಡಿಬಹುದು ಕಾಂಗ್ರೆಸ್ ನೂರ ನಾಲ್ಕು ಸ್ಥಾನ ಪಡಿಬಹುದು ಅದಕ್ಕಿಂತಲೂ ಹೆಚ್ಚು ಆಗಬಹುದು ಬಿ ಜೆ ಪಿ ತೊಂಬತ್ತೆರಡಕ್ಕಿಂತ ಕಡಿಮೆನೂ ಆಗಬಹುದು ಜೆ ಡಿ ಎಸ್ ಇಪ್ಪತ್ತೊಂದು ಸ್ಥಾನಗಳನ್ನು ಪಡಿಬಹುದು ಇಪ್ಪತ್ತೈದರ ತನಕ ಖಂಡಿತ ಜೆ ಡಿ ಎಸ್ ಬರುವಂತಹ ಸಾಧ್ಯತೆಗಳಿದೆ ಹದಿನೆಂಟಕ್ಕಿಂತ ಹೆಚ್ಚು ಸ್ಥಾನ ಪಡಿಬಹುದು ಅನ್ನೋದನ್ನು ಅಭಿಷೇಕ್ ಅವರು ಹೇಳ್ತಿದ್ದಾರೆ ಇದರ ಜೊತೆಯಲ್ಲಿ ಇತರರು ಈ ಸಲ ಐದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಏಳು ಸ್ಥಾನ ಗೆದ್ದರೂ ಅಚ್ಚರಿ ಇಲ್ಲ ಅನ್ನುವಂತಹ ಒಂದು ಸರ್ವೆ ಸಮೀಕ್ಷೆಯನ್ನು ಭವಿಷ್ಯವನ್ನು ನೋಡಿದಿದ್ದಾರೆ ರಾಷ್ಟ್ರೀಯ ರಾಜಕೀಯ ವಿಶ್ಲೇಷಕನ ಈ ಸಮೀಕ್ಷೆ ನಿಜವಾಗುತ್ತಾ ಕಾಂಗ್ರೆಸ್ ನೂರ ನಾಲ್ಕು ಸ್ಥಾನ ಪಡೆದರೆ ಇತರರನ್ನು ಒಟ್ಟಿಗೆ ಜೋಡಿಸ್ಕೊಂಡು ಆಪರೇಷನ್ ಮೂಲಕ ಸರ್ಕಾರ ಮಾಡುತ್ತಾ ಅಥವಾ ಜೆ ಡಿ ಎಸ್ ಜೊತೆಯಲ್ಲಿ ಮೈತ್ರಿ ಸರ್ಕಾರ ಮಾಡಬಹುದಾ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸರ್ಕಾರದ ವೇದಿಕೆಗೆ ಸಜ್ಜಾಗಬಹುದಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬಲ್ಲೈ ಕಾಣುತ್ತೆ